ಇಲ್ಲೊಂದ್ ಸ್ವಲ್ಪತ್ತಲ್ಲಿ ನನ್ನ ಭಾವನವ್ರು ಬರ್ಬೋದು, ಅವ್ರು ಬರೋಕ್ಕಿಂತ ಮುಂಚೆ ನಮ್ಗೆ ಸೊಪ್ಪಾಗ್ಬೇಕು. ಕಟ್ ಮಾಡಿದ್ದು, ಕಟ್ ಮಾಡುವಾಗ ಏನಾಯ್ತು, ಕಟ್ಟಿ ನಂದು ಹೋಯ್ತು, ಅಲ್ಲಿಂದ ಬಿಟ್ಟು ಎಲ್ಲಿ ಬಿದ್ದಿದೆ ನನಗೆ. ಗುಂಡಣ್ಣ ಆದ್ರೆ ಇವನಿಗೆ ಹಾಗಾದ್ರೆ ದಾರಿ ಎಷ್ಟಾದ್ರು ಒಂದು ಒಂದು ಇಷ್ಟು ಒಂದರಿಂದ ಒಂದರಷ್ಟು ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆದು ಕೆಲಸ ಎಲ್ಲ ಆಯಿತು, ನಿನ್ನೆ ವ್ಲಾಗ್ ಮಾಡಲಿಲ್ಲ, ನಿನ್ನೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಕೂಡ ಬ್ಯುಸಿ ಇದ್ದೇವೆ. ಎಂತಂತ ಹೇಳಿದರೆ, ಮನೆಗೆ ಸುತ್ತ ಸೀಟ್ ಹಾಕ್ತಾ ಇದ್ದಾರೆ, ಇನ್ನು ಮದುವೆ ದಿವಸ ಹತ್ರ ಬಂತಲ್ಲ, ಹಾಗೆ ಅಂಗಳೆಲ್ಲ ಒಣಗಬೇಕಂತ ಹೇಳಿ ಒಂದು ಲೆವೆಲಿದು ಸೀಟ್ ಹಾಕಿತ್ತು. ಮೊನ್ನೆ ಎಂಗೇಜ್ಮೆಂಟಿಗೆ ಹಾಕಿದ್ರಲ್ಲ ಅಷ್ಟು, ಇನ್ನು ಇವತ್ತು ಕೂಡ ಬರ್ಬೋದು. ಇವತ್ತು ಕಂಪ್ಲೀಟ್ ಹಾಕ್ತಿದ್ದಾರೆ ಅಂದರೆ, ನಿನ್ನೆ ಕೆಲಸದವರು ಇದ್ದರು, ಅಡಿಕೆ ಕೋರಿದ್ರು, ಅವ್ರಿಗೆ ತಿಂಡಿ ಆಗಬೇಕಿತ್ತು, ಮತ್ತು ಅವರು ಸಹ ಕೆಲಸಕ್ಕೆ ಇದ್ದರು, ಮತ್ತು ಇವರು ಸೀಟ್ ಹಾಕೋರು ಕೂಡ ಬಂದರು. ಅವ್ರು ಆ್ಯಕ್ಚುಲಿ ಇವತ್ತು ಬರಬೇಕಿದ್ದದು, ನಿನ್ನೆ ಬಂದು ಅರ್ಧ ಹಾಕಿಟ್ಟು ಹೋಗಿದ್ದಾರೆ. ಇನ್ನು ಇವತ್ತು ಬರ್ಬೋದು ಅಂದರೆ ಎಲ್ಲ ಲೋಡು ಒಟ್ಟಿಗೆ ತೊಗೊಂಡು ಬರಲಿಕ್ಕೆ ಆಗೋದಿಲ್ಲ, ಒಂದೊಂದು ಸರ್ತಿ ಒಂದೊಂದು ತೊಗೊಂಡು ಬರೋದು. ಮನೆಯ ಫ್ರೆಂಡ್ ಹಾಕಿದ್ದ ಆಯಿತಾ, ಎಂಗೇಜ್ಮೆಂಟಿಗೆ ಇಷ್ಟೇ ಹಾಕಿದ್ದು, ಮತ್ತು ಇಲ್ಲಿ ಸೈಡಲ್ಲಿ ಹಾಕಿದ್ರು. ಚೇರ್ ಎಲ್ಲ ಬಂದಿದೆ, ಇನ್ನೊಂದು ಸ್ವಲ್ಪ ಚೇರ್ ಬರಲಿಕ್ಕುಂಟು. ಅಲ್ಲಿ ಬಾವಿಂದ ಆ ಕಡೆ ನೋಡಿ ಸೀಟ್ ಹಾಕಿದ್ದಾರೆ, ಇನ್ನೂ ಅಲ್ಲಿ ಹಾಕ್ಲಿಕ್ಕುಂಟು. ತಂದದೆಲ್ಲ ಖಾಲಿ ಆಯಿತು, ಮತ್ತು ಇನ್ನು ಇಲ್ಲೆಲ್ಲ ಹಾಕಬೇಕಷ್ಟೇ. ಭಾವನವ್ರು ಬರ್ಬೋದು ಇವತ್ತು. ಇದು ನೋಡಿ ಎಲ್ಲ ಕ್ಲಿಯರ್ ಆಗಿದೆ, ಇಲ್ಲೆಲ್ಲ ಸೀಟ್ ಹಾಕಬೇಕಷ್ಟೇ. ಮಳೆ ಬರ್ತದೆ ನಿಲ್ತದೆ, ಬಿಸಿಲು ಬರ್ತದೆ, ಆದರೆ ಇವತ್ತು ಬೆಳಗಿಂದ ಮಳೆ ಇಲ್ಲ, ಹಾಗಾಗಿ ತೊಂದರೆ ಇಲ್ಲ. ಇದೆಲ್ಲ ಬಂದಿದೆ ನೋಡಿ, ಅಲ್ಲಿ ಇನ್ನೂ ಕೂಡ ಆಗ್ಲಿಕ್ಕುಂಟು, ಕವರ್ ಆಗ್ಲಿಕ್ಕುಂಟು. ಅವ್ರು ಎಷ್ಟು ತಂದಿದ್ರು ಅದನ್ನು ಅಷ್ಟು ಹಾಕಿ ಹೋಗಿದ್ದಾರೆ. ಈಗ ನಂದು ಬೆಳಗ್ಗೆದ ಕೆಲಸ ಎಲ್ಲ ಆಯಿತು, ನಂದು ತಂಗಿದ್ದಾಳೆ ನೋಡಿ, ಅವಳು ಒಂದು ನಾಲ್ಕು ದಿವಸಕ್ಕೆ ಬಂದದ್ದು ನನಗೆ ಒಬ್ಬಳಿರ್ತಾನಲ್ಲ ಅಂತ ಹೇಳಿ, ಮತ್ತು ಅವಳು ಸಹ ಮನೇಲಿ ಇರ್ತಾಳಲ್ಲ, ಹಾಗೆ ಬಂದದ್ದು ನನ್ನೊಟ್ಟಿಗೆ ನಿಲ್ಲಿಕ್ಕೆ. ಎಂತಂತ ಹೇಳಿದ್ರೆ ಈಗ ಸುಪ್ಪಿಗೆ ಹೋಗ್ತಿದ್ದೇವೆ, ಇನ್ನೊಂದು ಸ್ವಲ್ಪತ್ತಲ್ಲಿ ನನ್ನ ಭಾವನವ್ರು ಬರ್ಬೋದು, ಅವ್ರು ಬರೋಕ್ಕಿಂತ ಮುಂಚೆ ನಮ್ಮ ಸೊಪ್ಪಾಗಬೇಕು, ಯಾಕಂದರೆ ಟೀ ಮಾಡಿಕೊಡ್ಲಿಕ್ಕೆ ನಾನೇ ಹೋಗಬೇಕು, ನನ್ನ ಅಪ್ಪ ಸ್ಟವ್ ಮುಟ್ಟುದಿಲ್ಲ ಅದಕ್ಕೆ. ಅದಕ್ಕೆ ಇಲ್ಲೇ ಅವ್ರು ಬರುವಾಗ ಕಾಣಬೇಕಲ್ಲ, ಹಾಗೆ ಹತ್ತಿರದಲ್ಲೇ ಸೊಪ್ಪು ಮಾಡ್ತೇವೆ, ಕಾರ್ ಬರೋದು ಗೊತ್ತಾಗ್ತದಲ್ಲ. ಅದು ಅವ್ರು ಬರೋದು ಯಾಕಂದರೆ ಸೀಟ್ ಹಾಕೋರು ಬರ್ತಾರಲ್ಲ, ಅವರಿಗೆ ಡೈರೆಕ್ಷನ್ ಮಾಡಲಿಕ್ಕೆ ಈ ಥರನೇ ಹಾಕಿ ಅಂತ. ನಾಡಿದ್ದು ಮಳೆ ಬಂದಾಗ ಕಷ್ಟ ಆಗಬಾರ್ದು, ಮೊನ್ನೆ ಎಂಗೇಜ್ಮೆಂಟ್ ಟೈಮಲ್ಲಿ ಒಂದು ಕಷ್ಟ ಆಗಿದೆ ಹೇಳೋದು ಬೇಡ, ಅದಕ್ಕೆ ಈ ಸಾರಿ ಪ್ರಾಪರಾಗಿ ಹಾಕಬೇಕು, ಇಂಥ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಬರ್ತಿದ್ದಾರೆ. ಹಾಗೆ ಹೇಳಿ. ಸಮಸ್ಯೆ ಏನಿಲ್ಲ, ನಾನು ಒಂದು ತೆಂಗಿನ ಗರಿ ಕಟ್ ಮಾಡಲಿಕ್ಕೆ ನೀವು ಕಟ್ ಮಾಡಿದ್ದು, ಕಟ್ ಮಾಡುವಾಗ ಏನಾಯಿತು, ಕತ್ತಿ ನಂದು ಹೋಯ್ತು, ಅಲ್ಲಿಂದ ಬಿಟ್ಟು ಎಲ್ಲಿ ಬಿದ್ದಿದೆ ನನಗೆ ಕಾಣುವುದಿಲ್ಲ. ಇದು ಈಗ ನನಗೆ ಹುಡುಕುವ ಕೆಲಸ, ನಾನು ಕುರುಡ. ಅಯ್ಯೋ ನನ್ನ ಅಪ್ಪ, ಒಂದು ನಾವು ಕತ್ತಿ ಹುಡುಕ್ತಿದ್ದೇವೆ ಗೈಸ್, ಈಗ ನಾನು ಸೊಪ್ಪು ತಗೊಂಡು ಬಂದೆ ಅಷ್ಟೇ, ಇದಕ್ಕೆ ಕಟ್ಟಿದ್ರಿ ಕೊಕ್ಕೆಗೆ, ಮೂವರು ಸೇರಿ ಹುಡುಕ್ತಾ ಇದ್ದೇವೆ. ಅಭಿಪ್ರಾಯ ಎಂತ ಸಿಗ್ಬೋದಾ? ನಾ ಹುಡುಕುದು ಒಂದು ಗಂಟೆ ಆಯ್ತಲ್ಲ, ಹುಡುಕುದು ಒಂದು ಗಂಟೆ ಆಯ್ತು. ಕತ್ತಿ ಹುಡುಕ್ಲಿಕ್ಕೆ ಇವಸ ಬಂದಿದ್ದೇನೆ. ಗುಂಡಣ್ಣ ಆದ್ರೆ ಇವನಿಗೆ ಸಿಗ್ಲಿಲ್ಲ, ಇವ ಮಿಡತೆ ಆದ್ರೂ ಹಿಡೀಲಿ ಮಾಡಿ ಕೊಡಬೇಕು ಇದಿಷ್ಟು. ಆಮೇಲೆ ಈ ಸೈಡು ಇಲ್ಲಿ ದ್ವಾರ ಆದ ನಂತರ ಇಲ್ಲಿಂದ ಈ ಕಂಬದಿಂದ ನನಗೆ ಸೈಡ್ ಕಟ್ಟಬೇಕು ಇಲ್ಲಿಗೆ, ಇಲ್ಲಿಂದ ಈ ಕಂಬದಿಂದ ಈ ಸೈಡು ಇಲ್ಲಿವರೆಗೆ ಸೈಡ್ ಕರ್ಟನ್ ಬೇಕು. ಸೈಡ್ ಕರ್ಟನ್ ನಂತರ ಇಲ್ಲಿ ವೇದಿಕೆ ಬರ್ತದೆ, ವೇದಿಕೆ ಹಿಂಬದಿಗೆ ಅದು ನೀವೇನು ಬೇಕು.
ಗೈಸ್, ಈಗ ಸಂಜೆ ಆಗ್ತಾ ಬಂತು. ನಾನು ಹುಲ್ಲಿಗೆ ಹೋಗ್ತಾ ಇದ್ದೇನೆ. ನನ್ನೊಟ್ಟಿಗೆ ತಂಗಿ ಕೂಡ ಬರ್ತಿದ್ದಾಳೆ. ಭಾವನವರೆಲ್ಲ ಬಂದು ಅಪ್ಪನಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹಾಗೆ ಹೀಗೆ ಹಾಕಬೇಕು ಅಂತೆಲ್ಲ ಹೇಳಿ ಮಾರ್ಕೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಸೀಟ್ ಹಾಕೋರು ಬರಲಿಲ್ಲ, ಅವ್ರಿಗೇನೋ ಫಂಕ್ಷನ್ ಉಂಟಂತೆ. ಹಾಗೆ ಅವ್ರು ನಾಳೆ ಬಂದು ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿದರು. ಆದರೆ ಈಗ ನಾವು ಬೇಗ ಹುಲ್ಲು ಮಾಡಿ ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಯಾಕಂತಂದರೆ ರೆಂಟಲ್ ಜ್ಯುವೆಲ್ಲರಿಯಲ್ಲಿ ಸಿಕ್ತದೆ ಅಂತ ಕೇಳಬೇಕು. ಮ್ಯಾರೇಜಿಗೆ ಹಾಕಬೇಕಲ್ಲ ಅದಕ್ಕೆ. ಹಾಗೆ ಮತ್ತೆ ಒಂದು ಸ್ವಲ್ಪ ಸುಬ್ರಹ್ಮಣ್ಯದಲ್ಲಿ ವರ್ಕ್ ಉಂಟು, ಹಾಗೆ ಈಗ ಮಧ್ಯಾಹ್ನ ಮೇಲಿಂದ ಹೋಗೋದು ಅಂತ ನಾನು ಬೆಳಗ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಭಾವನವ್ರು ಬಂದಿದ್ರಲ್ಲ, ಅವರಿಗೆ ಚಹಾ ಎಲ್ಲ ಮಾಡಿಕೊಡಬೇಕು ಮತ್ತು ಊಟ ಎಲ್ಲ ಬಡಿಸಿ. ಅವ್ರು ಹೋಗುವಾಗ ಒಂದು ಸ್ವಲ್ಪ ಲೇಟ್ ಆಯಿತು, ಮತ್ತು ಊಟ ಆಗಿ ನಿದ್ದೆ ಇರ್ತದಲ್ಲ ಅದಕ್ಕೆ ಹೋಗಲಿಲ್ಲ. ಇನ್ನು ಹುಲ್ಲು ಮಾಡಿ ಹೋಗಬೇಕು, ತಂಗಿಯನ್ನು ಕರ್ಕೊಂಡು ಹೋಗೋದು, ಇಬ್ಬರು ಹೋಗಿ ಬರೋದು. ಬೇಡ ಬಾ, ಹುಲ್ಲಾಯಿತು. ಟಿಂಕಿ ಕೂರ ಇಬ್ರು ಬಂದಿದ್ರು. ಮಳೆ ಬರ್ಲಿಕ್ಕಾಯ್ತು, ಕತ್ತಲಾಯ್ತು. ಹುಲ್ಲಾಯ್ತು, ಹುಲ್ಲು ಮುಗಿಸಿ ಬಂದ್ವಿ. ಅಂಗಳದಲ್ಲಿ ನಿಂತಿದ್ದೇವೆ, ಸೀಟ್ ಹಾಕಿದಾರಲ್ಲ ಥಂಡಿ ಅಂತ ಎಲ್ಲ. ಆದ್ರೆ ಜೋರು ಮಳೆ ಬರ್ತಾ ಉಂಟು. ಮಧ್ಯಾಹ್ನ ತನಕ ಮಳೆ ಇರಲಿಲ್ಲ, ಮಧ್ಯಾಹ್ನ ಮೇಲಿಂದ ಮಳೆ. ಇದು ಎರಡನೇ ಮಳೆ ಬರ್ತದೆ. ಒಂದು 10-15 minutes ಮಳೆ ಇರ್ತದೆ, ಮತ್ತೆ ನಿಲ್ತದೆ. ನಾವು ಅದೇ ಈಗ 15 minutes ಹೋಗಿ ಹುಲ್ಲು ಮಾಡಿ ಬಂದದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿನ್ನೆದು ವ್ಲಾಗ್ ಅನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ನನ್ನ ಭಾವನವ್ರು ಬಂದ ಮೇಲಿಂದ ಇಂಥ ವ್ಲಾಗ್ ಮಾಡಲಿಲ್ಲ. ಅವ್ರು ಬಂದು ಎಲ್ಲ ಡೈರೆಕ್ಷನ್ ಎಲ್ಲ ಹೇಳಿ ಇಲ್ಲೆಲ್ಲ ಸೀಟ್ ಹಾಕ್ಬೇಕಂತ ಹೇಳಿ ಹೋದರು. ನಿನ್ನೆ ಸೀಟ್ ಅವ್ರು ಬರಲಿಲ್ಲ, ಹಾಗೆ ಇವತ್ತು ಬರ್ಬೋದು. ಮತ್ತು ಭಾವ ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ, ಎಲ್ಲೆಲ್ಲಿ ಹೇಗೆ ಹಾಕಬೇಕು ಅಂತ. ಮತ್ತು ನನಗೆ ಮರೀತದಲ್ಲ, ಅದಕ್ಕೆ ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಂಡಿದ್ದೇನೆ ಅವ್ರು ಬಂದಾಗ ತೋರಿಸ್ಲಿಕ್ಕೆ. ಹಾಗೆ ಇವತ್ತು ಮನೆಯಲ್ಲೇ ಇದ್ದೇನೆ ನಾನು. ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು, ಆಲ್ಮೋಸ್ಟ್ ಆಗಿದೆ. ನಾನು ಮತ್ತು ತಂಗಿಬ್ಬರು ಸೇರಿ ಕ್ಲೀನಿಂಗ್ ಮಾಡ್ತಿದ್ದೇವೆ. ಮಡಚಿಡೋದೆಲ್ಲ ಮಡಚಿಡೋದು, ಎಂತ ಒರೆಸಿಡ್ಬೇಕಾದೆಲ್ಲ ಒರೆಸಿಡ್ತಿದ್ದೇವೆ. ಅಪ್ಪನಿಗೆ ಇವತ್ತು ಎಲ್ಲಿಗೋ ಒಂದು ಕಡೆ ಹೋಗ್ಲಿಕ್ಕುಂಟು, ಹಾಗೆ ಅವರನ್ನು ಬಿಟ್ಟು ನಾನು ಬರೋದು. ದೂರ ಬಾ, ಇಲ್ಲಿ ಚಂಡಿ ಆಗ್ಬೇಡ ಟಿಂಕಿ, ಮಳೆ ಬರ್ತುಂಟು, ಇರುವತ್ತೆ ಆಗ್ತಿದ್ದಾರೆ. ಫೋಟೋಕ್ಕೆ ಹೋಗ್ತಾ ಇದ್ದೇವೆ, ಯಾಕಂದರೆ ನಮ್ಮ ಪಂಪ್ ಶೆಡ್ ಹತ್ರ ಹೋಗ್ಬೇಕು. ಅಲ್ಲಿ ಒಂದು ನಂಬರ್ ಉಂಟಂತೆ, ಅದನ್ನು ತಗೊಂಡು ಬರಬೇಕು. ಅದು ಲಿಂಕ್ ಮಾಡ್ಲಿಕ್ಕೆ ಉಂಟು. ಕೃಷಿ ಪಂಪ್ ಎಲ್ಲ ಯಾರ ಹತ್ರ ಉಂಟು ಅವರೆಲ್ಲ ಆಧಾರ್ ಲಿಂಕ್ ಮಾಡಬೇಕಂತ ಬಂದಿದೆ. ಅದಕ್ಕೆ ಅದರ ನಂಬರ್ ಇವತ್ತು ಅಪ್ಪನ ಹತ್ರ ಕೊಡಬೇಕು, ಅವ್ರು ಹೋಗಿ ಆಧಾರೆಲ್ಲ ಲಿಂಕ್ ಮಾಡಿಸಿ ಬರ್ತಾರೆ. ನೀವೆಲ್ಲ ಮಾಡಿಸಿದ್ದೀರಾ ಅಂತ ಹೇಳಿ. ಅಂದರೆ ನನಗೆ ಗೊತ್ತಿಲ್ಲ ಯಾರೆಲ್ಲ ಕೃಷಿ ಪಂಪುದು ಬಗ್ಗೆ ಇರ್ತದೆ ಅಂತ, ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಸಹ ಗೊತ್ತಿಲ್ಲ. ನಮ್ಮದು ಕೃಷಿ ಪಂಪು, ಅದಕ್ಕೋಸ್ಕರ ಆಧಾರ್ ಲಿಂಕ್ ಮಾಡಿಸ್ಬೇಕಂತೆ. ಹೋಗು, ನೀನು ಹೋಗುದಿದ್ರೆ ಹೋಗು ಕೂರ ಟಿಂಕಿ. ನಾನದು ಕಾಲು ತೊಳಿಲಿಕ್ಕೆ ಬಂದದ್ದು. ಈಸೋಸನೆ ಪ್ರಾಣಿ. ಹಾಂ, ನಾನು ಬಿಟ್ಟು ಬಂದು ಮತ್ತೆ ಕೆಲವರಿಗೆಲ್ಲ ಫೋನ್ ಮಾಡಲಿಕ್ಕೆಲ್ಲ ಆಯ್ತು. ಅವರಿಗೆಲ್ಲ ಫೋನ್ ಮಾಡಿ ಈಗ ಸೊಪ್ಪಿಗೆ ಬಂದೆವು. ನಾನು ಮತ್ತು ತಂಗಿ ಇಬ್ಬರು ಬಂದಿದ್ದೇವೆ. ಇವಳೊಂದು ಇನ್ನೆರಡು ದಿವಸ ಇದ್ದಾಳೆ, ಮತ್ತೆ ಹೋಗ್ತಾಳೆ. ಆ್ಯಕ್ಚುಲಿ ಅವರ ಮನೇಲಿ ದನ ಎಲ್ಲ ಇಲ್ಲ ಆಯಿತಾ, ನಮ್ಮ ಮನೇಲಿ ಇರೋದು. ಹಾಗೆ ಅವಳಿಗೆಲ್ಲ ಅಷ್ಟೆಲ್ಲ ಬರೋದಿಲ್ಲ, ನಾನು ಕಲಿಸ್ತಾ ಇದ್ದೇನೆ. ಒಂದು ವೇಳೆ ಹೋದ ಮನೇಲೆಲ್ಲ ಅದು ದನ ಇದ್ದರೆ ಅದಕ್ಕೆ ಸರಿ ಗೈ, ಸೊಪ್ಪು ಮಾಡಿ ಮತ್ತೆ ಸಿಗುವ. ಪಿರೆ ನಾನು
ಮಂಗುವನ್ನು ಹುಡುಕ್ತಾ ಇದ್ದೇನೆ, ಅವಳನ್ನು ಬಿಟ್ಟದುಂಟು. ಅವಳು ಹೆಚ್ಚೆ ಹೋಗಿದ್ದಾಳೆ ಗೊತ್ತಿಲ್ಲ. ಜೋರು ಮಳೆ ಸಹ ಬರ್ತಾ ಉಂಟು. ಹಾ, ಈ ಕೋಳಿ ಇಲ್ಲಿದ್ದಾಳೆ. ಬಾ, ಎಂತ ಮಾಡುದು ನೀನಲ್ಲಿ? ಆಚೆ ಹೋಗು ಮನೆ ಹತ್ರ. ಜೋರು ಮಳೆ ಬರ್ತುಂಟು ನೋಡಿ. ಈಗ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದ. ನಮ್ದು ಸೊಪ್ಪಾಯ್ತು. ಬೆಳಗ್ಗೆ ಅಷ್ಟು ಜೋರು ಮಳೆ ಇರಲಿಲ್ಲ, ಈಗ ಬರ್ತಾ ಉಂಟು. ಅಷ್ಟು ಮಳೆ ಬಂದ್ರೆ ಏನು ತೊಂದರೆ ಇಲ್ಲ, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ನಿಲ್ಬಹುದು. ಹಾಗೆ ಮಳೆ ಬರುದು ಬರ್ತದೆ, ಒಂದು 15 ಮಿನಿಟ್ಸ್ ಇರ್ತದೆ, ಮತ್ತೆ ನಿಲ್ತದೆ, ಬಿಸಿಲು ಬರ್ತದೆ.